दसरा हब्ब अंद्रे साकु संभ्रम सड़गर एल्लिल्लद संतोष संतस अदेष्टो लक्ष मंदि मैसूरु दसरावन्न कण्तुंबिकोंडु ताई चामुंडेश्वरी आशीर्वाद पडेदुकोळ्ळुव क्षण ಹಾಗೆಯೇ ರಾಜ್ಯದ ಮೂಲೆ ಮೂಲೆಯಲ್ಲೂ ಸಹ ದಸರಾ ಹಬ್ಬವನ್ನ ಆಚರಣೆ ಮಾಡಲಾಗುತ್ತೆ. ಅದೇ ರೀತಿ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹಲವು ಕಡೆಗಳಲ್ಲಿ ದಸರಾ ಹಬ್ಬವನ್ನ ಆಚರಿಸಲಾಗುತ್ತೆ. ಆದರೆ ಈ ಬಾರಿ ಅತ್ಯಂತ ವಿಜೃಂಭಣೆಯಿಂದ ಮೈಸೂರಿನಲ್ಲಿ ಆಚರಿಸಲಾಗುವ ದಸರಾವನ್ನ ನೆನಪಿಸುವಂತೆ ಬನ್ನೇರು ಘಟ್ಟದಲ್ಲಿ ಆಚರಣೆ ಮಾಡಲಾಗಿದೆ. ಕಳೆದ ಎರಡು ವರ್ಷ ಕೊರೋನಾ ಹಾವಳಿಯಿಂದ ಕಳೆಗುಂದಿದ್ದ ಬನ್ನೇರುಘಟ್ಟದ ಶ್ರೀ ಚಂಪಕವಲ್ಲಿ ಮಾರಮ್ಮದೇವಿಯ ದಸರಾ ಮಹೋತ್ಸವ ಈ ಬಾರಿ ಬಹಳ ಅದ್ಧೂರಿಯಾಗಿ ಜರುಗಿದೆ. ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಂ ಕೃಷ್ಣಪ್ಪ ಮತ್ತು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಜೈರಾಮ್ ಜಂಬೂ ಸವಾರಿಗೆ ಪುಷ್ಪ ನಮನ ಸಲ್ಲಿಸಿ ದೇವರಿಗೆ ವಿಶೇಷ ಪೂಜೆ ಮಾಡುವ ಮೂಲಕ ಚಾಲನೆ ನೀಡಿದರು. ಬನ್ನೇರುಘಟ್ಟ ದಸರಾ ಉತ್ಸವದಲ್ಲಿ ಶ್ರೀ ಚಂಪಕವಲ್ಲಿ ಮಾರಮ್ಮದೇವಿಯನ್ನ ಅಂಬಾರಿಯೊಳಗೆ ಹೊತ್ತ ಗಜರಾಜನು ಶ್ರೀ ಚಂಪಕಧಾಮ ಸ್ವಾಮಿ ದೇವಸ್ಥಾನದಿಂದ ಬನ್ನೇರುಘಟ್ಟದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಮಾಡುವ ಮೂಲಕ ಸಾವಿರಾರು ಭಕ್ತಾದಿಗಳಿಗೆ ದರ್ಶನ ಭಾಗ್ಯ ಕಲ್ಪಿಸಿತು. ಇದೇ ಸಂದರ್ಭದಲ್ಲಿ ಸುತ್ತಮುತ್ತಲಿನ ದೇವಾಲಯಗಳಲ್ಲಿ ವಿಶೇಷ ಅಲಂಕಾರ ಪೂಜಾ ಕೈಂಕರ್ಯಗಳು ಜರುಗಿದ್ದು ಮೆರವಣಿಗೆಯ ವೇಳೆ ಸಾವಿರಾರು ಭಕ್ತಾದಿಗಳು ಜಂಬೂ ಸವಾರಿ ಶಿವ ಪಾರ್ವತಿ ನಂದಿ ದೇವಾನುದೇವತೆಗಳ ವೇಷಧಾರಿಗಳು ಕೀಲು ಕುದುರೆ ಕೇರಳದ ಸಾಂಸ್ಕೃತಿಕ ನೃತ್ಯ ಕುದುರೆ ಕೋಲ ಮರಗಾಲು ಕುಣಿತ ಪಟ ಕುಣಿತ ದೇವರುಗಳನ್ನು ಹೊತ್ತು ಕುಣಿಯುವುದು ಕೋಲಾಟಗಳನ್ನು ಕಣ್ತುಂಬಿಕೊಂಡು ಪುಳಕಿತರಾದರು. ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಎಂ ಕೃಷ್ಣಪ್ಪ ವಿಜಯದಶಮಿ ಹಬ್ಬವನ್ನು ಕಳೆದ ಎರಡು ವರ್ಷದಿಂದ ಸರಳವಾಗಿ ಆಚರಣೆ ಮಾಡಲಾಗುತ್ತಿತ್ತು. ಆದರೆ ಈ ಬಾರಿ ದೇವಿಯ ಆಶೀರ್ವಾದದಿಂದ ಚಂಪಕ ಸ್ವಾಮಿಯ ದೇವಸ್ಥಾನದ ಅಧ್ಯಕ್ಷರಾದ ಜೈರಾಮ್ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರ ನೇತೃತ್ವದಲ್ಲಿ ಮೈಸೂರಿನಲ್ಲಿ ನಡೆಯುವ ದಸರಾದಂತೆ ಬಹಳ ಯಶಸ್ವಿಯಾಗಿ ಜರುಗಿದೆ. ಊರಿಗೆ ಕ್ಷೇತ್ರಕ್ಕೆ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಒಳ್ಳೆಯದಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ ಎಂದು ತಿಳಿಸಿದ್ದಾರೆ. ವಿಜಯದಶಮಿ ಬನ್ನೇರುಘಟ್ಟ ಚಂಪಕ ಸ್ವಾಮಿ ದೇವಸ್ಥಾನದಲ್ಲಿ ಎರಡು ವರ್ಷದಿಂದ ಕೋವಿಡಿಂದ ಭಾಳ ಸರಳವಾಗಿ ನಡೀತಿತ್ತು. ಈ ಸತಿ ದೇವರ ಅನುಗ್ರಹ ದೇವಿಯ ಅನುಗ್ರಹದಿಂದ ನಮ್ಮ ಚಂಪಕ ಸ್ವಾಮಿ ದೇವಸ್ಥಾನದ ಅಧ್ಯಕ್ಷರು ಆಗಿರುವಂಥ ಜಯರಾಮಣ್ಣವರ ನೇತೃತ್ವ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಗೌರವಾನ್ವಿತ ಸದ್ಯ ಜೊತೆಯಲ್ಲಿ ಮಿನಿ ಮೈಸೂರಿನ ಅರಮನೆ ರೀತಿಯಲ್ಲಿ ವಿಜೃಂಭಣೆಯಿಂದ ಆನೆ ಮೇಲೆ ಚಂಪಕಸ್ವಾಮಿ ದೇವರನ್ನು ಮೆರವಣಿಗೆಯನ್ನು ಮಾಡಿ ಭಾಳ ಯಶಸ್ವಿಯಾಗಿ ಊರಿಗೆ ಕ್ಷೇತ್ರಕ್ಕೆ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಒಳ್ಳೆಯದಾಗಿ ಅಂತ ದೇವರ ಕೆಲಸವನ್ನು ಮಾಡ್ತಾರೆ. ಇನ್ನು ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಸಾವಿರಾರು ಭಕ್ತಾದಿಗಳು ಜಂಬೂ ಸವಾರಿ ವೇಳೆಯಲ್ಲಿ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು. ಬನ್ನೇರುಘಟ್ಟ ಪಂಚಾಯಿತಿ ಅಧ್ಯಕ್ಷೆ ಪದ್ಮಾವತಿ ಸಂಪಂಗಿ, ಉಪಾಧ್ಯಕ್ಷ ರವೀಶ್ ಗೌಡ, ಯುವಜನ ಕ್ರೀಡೆ ಮತ್ತು ಸಾಂಸ್ಕೃತಿಕ ದಸರಾ ಸಮಿತಿಯ ಪದಾಧಿಕಾರಿಗಳು ಹಾಗೂ ಗ್ರಾಮದ ಹಿರಿಯ ಮುಖಂಡರುಗಳು ಮೆರವಣಿಗೆಯಲ್ಲಿ ಪಾಲ್ಗೊಂಡು ದೇವಿಯ ಉತ್ಸವ ಬನ್ನೇರುಘಟ್ಟ ದಸರಾ ಮಹೋತ್ಸವವನ್ನು ಯಶಸ್ವಿಯಾಗಿ ನೆರವೇರಿಸಿದರು. ಚಂದುಗೌಡ, ಜನಶಕ್ತಿ ನ್ಯೂಸ್, ಆನೇಕಲ್.